ಸರ್, ಮಕ್ಕಳನ್ನ ಕಿಡ್ನಾಪ್ ಮಾಡೋದು ನೀನೇನಾದ್ರೂ ನೋಡಿದ್ಯಾ ಅಂದ್ರಲ್ಲ, ತಗೊಳ್ಳಿ, ಮತ್ತೆ ಮೂರು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರೋ ವಿಡಿಯೋ ಈ ಪೆನ್ ಡ್ರೈವ್ ಅಲ್ಲಿದೆ. ಹ್ಮ್, ಈ ಸಲ ಮೂವರ್ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೇಳೋದಲ್ಲ ಸರ್, ಪ್ರೂಫ್ ಸಮೇತ ಬಂದಿದ್ದೀನಿ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಏನೋ ಒನ್ ಮಿನಿಟ್. ಯಾಕೆ? ಈ ವಿಷಯನ ನಮ್ ಸಾರ್ಗೆ ಹೇಳ್ಬರ್ತೀನಿ. ಏನು ಭಗವಾನ್ ಅವ್ರೆ, ಮಕ್ಕಳ ಬಿಸ್ನೆಸ್ ಹೇಗಿದೆ? ಸಲಿಗೆ ಕೊಟ್ಟಿದ್ದೀನಿ ಅಂತ ತಲೆ ಮೇಲೆ ಕೂತ್ಕೋಬೇಡ. ಇದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ ತಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ ಮಾತ್ರ ನೀವೇ. 20 ಲಕ್ಷ ಕೊಟ್ಟು ಮ್ಯಾಟ್ರ್ ಏನಂತ ಹೇಳೋ? ಹೌದು, ಒಂದ್ ಗಂಟೆಗೂ ಮೊದಲು ನಿಮ್ಮವರು ಮೂರ್ ಮಕ್ಕಳನ್ನ ಕಿಡ್ನಾಪ್ ಮಾಡಿದಾರಂತಲ್ಲ, ಕೆಲವರು ಒದೆ ಕೂಡ ತಿಂದಿದಾರಂತೆ. ನಿಂಗೆ ಗೊತ್ತಾಯ್ತು? ಅವ್ರನ್ನ ಒದ್ದವರು ಈಗ ನನ್ನ ಹತ್ರ ಇದಾರೆ, ವಿಡಿಯೋ ಕೂಡ ತೆಗ್ದಿದ್ದಾರೆ. ಅವ್ರನ್ನೇನಾದ್ರೂ ಹಿಡಿದು ಬಿಟ್ರೆ ನೀವು ಬುಕ್ ಆದಾಗೇನೆ. 25 ಕಳಿಸ್ತೀನಿ, ವಿಡಿಯೋನ ಮುಚ್ಚಾಕು. ಅವನ್ ತುಂಬಾ ಬುದ್ಧಿವಂತ ಸರ್, ಇನ್ನೊಂದು ಕಾಪಿ ಮಾಡ್ಕೊಂಡೇ ಇರ್ತಾನೆ. ನಾನು ಕೂಡ ಮುಂಬೈಯಲ್ಲಿ ಇದ್ದೀನಿ ಎಸ್ ಐ, ಅವನ್ ಕಥೆನ ನಾನ್ ನೋಡ್ಕೋತೀನಿ. ಮೊದ್ಲು ಅವನ್ನ ಜಾಗೃತಿಯಾಗಿ ಕಾಪಾಡ್ಕೋ ಸರ್. ಏನಪ್ಪ, ಏನ್ ಬೇಕು? ಏನ್ ಬೇಕಾ? ಭಗವಾನ್ ಹತ್ರ ಡೀಲ್ ಸೆಟ್ ಆಯ್ತಾ? ಡೀಲ್ ಏನು? ಆ ಡೀಲ್ ಏನು, ಡ್ಯಾಶ್ ಏನು ಎಲ್ಲ ಹೇಳ್ತೀನಿ. ಆದ್ರೆ ಇಲ್ಲಲ್ಲ, ನನಗೆ ಅವತ್ತೇ ಡೌಟ್ ಬಂತು, ಅದಕ್ಕೆ ಪೂರ್ತಿ ವಿಡಿಯೋ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಗೀತಾ, ಇವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವ್ರ ಬಾಸ್ ಹೆಸರು ಭಗವಾನ್, ಇವ್ರಿಗೆ ಸಂಬಂಧಪಟ್ಟಿರೋ ವಿಡಿಯೋ ನನ್ನ ಹತ್ರ ಇದೆ. ನೀನ್ ನ್ಯೂಸ್ ರಿಪೋರ್ಟ್ ಮಾಡೋ, ನಾನು ಈಗಲೇ ಬರ್ತೀನಿ. ನಿನಗೆ ಕೂಡ ವಿಡಿಯೋಸ್ ಕಳಿಸ್ತೀನಿ. ಏನಪ್ಪ, ನಮ್ಮವ್ರಿಗೆ ಹೊಡೆದು ಆ ವಿಡಿಯೋ ತೆಗೆದು ನನ್ನೇ ಹಿಡಿಬೇಕು ಅನ್ಕೊಂಡೆ. ಚಿಕ್ಕ ಮಕ್ಕಳು ಸರ್, ಅವ್ರನ್ನೇನು ಮಾಡಬೇಡಿ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ನಿಮಗೆ ಬೇಕಾಗಿರೋ ವಿಡಿಯೋಗಳು ಇದರಲ್ಲಿದೆ, ಅವ್ರನ್ನ ಮಾತ್ರ ಏನು ಮಾಡಬೇಡಿ. ನನ್ನ ತಂದೆ ಒಂದು ಮಾತು ಹೇಳಿದ್ದಾರೆ, ಕತ್ತಲ್ಲಿ ಕತ್ತಿ, ಕತ್ತಿಯಿಂದ ಗಂಟ್ಲನ್ನ ಕುಯ್ದ್ರೆ ಸತ್ತೋಗ್ತಾರೆ, ಅದೇ ಇರಿದ್ರೆ ನರಳಿ ಸಾಯ್ತಾರೆ. ಏನು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ, ನನ್ ದಾರಿಗೆ ಅಡ್ಡ ಬಂದಿರೋರ್ನ ಸಾಯ್ತೀನಿ.